ನೆಕ್ಸ್ಟ್ ಪ್ರಶ್ನೆ ಹರಿ ಬಾಬಿ ಬಾಬಿತಾ ಹರೀಶ್ ಸರ್ ನೀವು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀರಾ ಎಷ್ಟು ಹೆಸರು ಮಾಡಿದ್ದೀರಲ್ಲ ನಿಮ್ಮನ್ನು ಬೆಳೆಯೋಕೆ ತುಳಿಯೋರು ಯಾರು ಇರ್ಲಿಲ್ವಾ ಸರ್ ಯಾಕಂದ್ರೆ ನಾವು ಶ್ರೀಮಂತರು ಆಗ್ಬೇಕು ಅಂತ ಕಷ್ಟ ಪಡ್ತಿದ್ದೀವಿ ತುಳಿಯೋಕೆ ನೋಡ್ತಿದ್ದಾರೆ ಅದಕ್ಕೆ ನೋಡಿ ನಾನು ಯಾವಾಗ್ಲೂ ಕೂಡ ಈ ದೇವರು ಇದಾರಲ್ಲ ನಮ್ಮ ಹಿಂದೂ ದೇವರಲ್ಲಿ ಶಿವ ವಿಷ್ಣು ಅಲ್ವಾ ಮತ್ತೆ ಆ ಸಾರಿ ಶಿವ ಇಂದ್ರ ಮತ್ತೆ ಕೃಷ್ಣ ವಿಷ್ಣು ಇವರು ಮೂರನ್ನ ನಾವು ಕಂಪೇರ್ ಮಾಡ್ತೀವಿ ಶಿವ ಕೃಷ್ಣ ಮತ್ತೆ ಇಂದ್ರ ನೋಡಿ ಇಂದ್ರ ನೀವು ಯಾವುದೇ ಹಿಂದೂ ಈ ಮೈಥಾಲಜಿ ಸಿನಿಮಾ ನೋಡಿ ಇಂದ್ರನ್ಗೆ ಯಾವಾಗ್ಲೂ ಇನ್ಸೆಕ್ಯೂರಿಟಿ ಎಲ್ಲಿ ನನ್ನ ಸ್ಥಾನವನ್ನು ಬೇರೆಯವ್ರು ಕಿತ್ಕೊಂಡ್ಬಿಡ್ತಾರೋ ಅಂತ ಅಲ್ವಾ ಹಾಗಾಗಿ ಇಂದ್ರ ಆ ಯಾರಾದ್ರೂ ಆ ತಪಸ್ ಮಾಡ್ತಾರೆ ಏನೋ ಮಾಡ್ತಾರೆ ಅದನ್ನ ಬಂದು ಹಾಳು ಮಾಡೋದು ಈ ರೀತಿ ಅಂದ್ರೆ ಇಂದ್ರನಿಗೆ ಯಾವಾಗ್ಲೂ ಒಂದು ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ನೀವು ಯಾವುದೇ ಹಿಂದೂ ಮೈಥಾಲಜಿ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ನನ್ನ ಸ್ಥಾನವನ್ನು ಬೇರೆಯವ್ರು ಕಿತ್ಕೊಳ್ತಾರೆ ಅಂತ ಅದೇ ಕೃಷ್ಣ ಇದೆಯಲ್ಲ ಕೃಷ್ಣಂಗೆ ಅವರೊಬ್ಬ ಐ ಮೀನ್ ನಿಮ್ಗೆ ಎಲ್ಲ ಅವತಾರದಲ್ಲಿ ಬಂದ್ಬಿಡ್ತಾರೆ ಕೃಷ್ಣ ಬ್ರಾಹ್ಮಣನ ಅವತಾರದಲ್ಲಿ ಬಂದಿದ್ದಾರೆ ಕ್ಷತ್ರಿಯ ಎಲ್ಲ ಅವತಾರದಲ್ಲಿ ಬರ್ತಾರೆ ಶಿವ ಹಾಗಲ್ಲ ಈಗ ನಿಮ್ಗೆ ಕೃಷ್ಣನಿಗೆ ಹೇಗೆ ಅಂದ್ರೆ ನಾನು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಅಂತ ಇಂದ್ರನಿಗೆ ನಾನೊಬ್ನೇ ಚೆನ್ನಾಗಿರ್ಬೇಕು ಅಂತ ಶಿವನಿಗೆ ಆಗಲ್ಲ ನನಗೆ ಹಸುವೆ ಇಲ್ಲ ನಿನಗೇನ್ ಬೇಕು ಕೇಳು ಅಂತ ಇವತ್ತು ನೀವು ಎಲ್ಲೂ ಇಂದ್ರನ ಟೆಂಪಲ್ ನೋಡಲ್ಲ ಇಂದ್ರನ ಟೆಂಪಲ್ ಎಲ್ಲೂ ನೋಡಲ್ಲ ಶಿವ ಟೆಂಪಲ್ ನೋಡ್ತೀವಿ ಕೃಷ್ಣನ್ ಟೆಂಪಲ್ ನೋಡ್ತೀವಿ ನೀವು ಶಿವನ್ ಬಿಡಿ ಎಕ್ಸ್ಟ್ರೀಮ್ ಕೇಸು ಬಟ್ ಕೃಷ್ಣ ಮತ್ತೆ ಇಂದ್ರನ ಕಂಪೇರ್ ಮಾಡಿದಾಗ ಕೃಷ್ಣ ಕೃಷ್ಣನ ಅವತಾರದಲ್ಲಿ ಇದ್ರೆ ನೀವು ಲೈಫ್ ಒಂದು ಆಟ ಅಂದ್ರೆ ಅದನ್ನ ಆಟ ಆಡ್ಕೊಂಡು ಮಾಡ್ಬೋದು ಇಂದ್ರನ ರೀತಿಯಲ್ಲಿದ್ರೆ ಲೈಫ್ ಒಂದು ಯುದ್ಧ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಮತ್ತೊಬ್ರು ತುಳೀತಾರೆ ತುಳಿತಾರೆ ಅಂದ್ರೆ ನಾನು ಬೆಳೆಯೋದ್ರಿಂದ ಮತ್ತೊಬ್ಬರಿಗೆ ತೊಂದರೆ ಆಗೋದಿದ್ರೆ ಅಥವಾ ನನ್ನ ಬೆಳವಣಿಗೆಯಲ್ಲಿ ಮತ್ತೊಬ್ಬರನ್ನ ಸೇರಿಸ್ಕೊಳ್ತಿದ್ರೆ ಜನ ಎರಡನೇ ಸರಿ ರಿಯಾಕ್ಟ್ ಮಾಡೋದು ಕಣ್ರಿ ನಿಮ್ ಕಾಲು ಎಳೆಯೋದು ಜನ ಎರಡೇ ರೀತಿಯಲ್ಲಿ ಒಂದು ನೀವು ಅವ್ರ ಕೈ ತುಳಿದಾಗ ನಿಮ್ಮ ಕಾಲನ್ನ ಅವ್ರು ಎಳೆಯೋದು ಯಾವಾಗ ಹೇಳಿ ನೀವು ಅವ್ರನ್ನ ತುಳಿದಾಗ ಇನ್ನೊಂದು ನೀವು ಅವರನ್ನ ಕೈ ಹಿಡಿದು ನಡೆಸಿದ್ದಾಗ ನೀವು ನಡ್ಸ್ಬಿಡಿ ನಾನು ನನ್ನ ಜೊತೆ ನಾಲ್ಕು ಜನನ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟು ಬಿಟ್ರೆ ಯಾಕ್ರಿ ತುಳಿತಾರೆ ಯಾಕೆ ತುಳಿತಾರೆ ಹೇಳಿ ನಿಮ್ಮ ಸಂಘ ದೊಡ್ಡದಾಗ್ತಾ ಹೋಗ್ಬೇಕು ಅವಾಗ ಮಾತ್ರ ನೀವು ಬೆಳೆಯೋಕೆ ಸಾಧ್ಯ ಕೆಲವ್ರು ಇರ್ತಾರೆ ಅವರಿಗೆ ನಾ ನಿಮ್ಗೆ ಬಹಳಷ್ಟು ಎಕ್ಸಾಂಪಲ್ ಅದಕ್ಕೆ ಸಂಬಂಧಪಟ್ಟಿದ್ದು ಹೇಳಿದ್ದೀನಿ ಮೊದಲು ಕೂಡ ನಿಮ್ಗೆ ತುಳಿಯೋರು ಇರ್ತಾರೆ ಅಂತ ಹೇಳಿ ಅವರಿಂದ ತುಳುಕೋ ತುಳಿಸ್ಕೊಳಕ್ಕೆ ಇಷ್ಟಪಡ್ತೀರಾ ಅಥವಾ ನಾಲ್ಕು ಜನ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ ನಿಮ್ಗೆ ಬಲ ಬರಬೇಕು ಅಂದ್ರೆ ಕೊಲಾಬ್ರೇಷನ್ ಮಾಡ್ಬೇಕು ನೀವು ನಾಲ್ಕು ಜನ ಜೊತೆ ಸೇರ್ಬೇಕು ಅವ್ರ ಜೊತೆ ಕೆಲಸ ಮಾಡಬೇಕು ಅವಾಗ ಮಾತ್ರ ನಿಮ್ಗೆ ಬಲ ಬರುತ್ತೆ ಅವಾಗ ಮಾತ್ರ ನೀವು ಬೆಳೆಯೋಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಎಲ್ರಿಗೂ ಹೇಳೋದೊಂದೆ ಯಾರೋ ನನ್ನ ತುಳಿತಾರೆ ಅನ್ನುವ ಭಯದಿಂದ ನೀವು ಹೋಗ್ಬಿಟ್ರೆ ಏನನ್ನೂ ಸಾಧನೆ ಮಾಡಲ್ಲ ನನ್ನ ಸಾಮರ್ಥ್ಯ ನಾನ್ ಬೆಳಿತೀನಿ ನನ್ ಜೊತೆ ಇನ್ನಷ್ಟು ಜನನ ಬೆಳೆಸ್ತೀನಿ ಅನ್ನುವ ಒಂದು ಮನಸ್ಥಿತಿಯನ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಅಂದ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡೋಕ್ ಸಾಧ್ಯ ಆಗತ್ತೆ ಒಂದು ನೆನ್ಪಿಟ್ಕೊಳ್ಳಿ ಯಾವುದೋ ಒಂದು ಕೆಲ್ಸದಲ್ಲಿ ನಿಮ್ಗೆ ಆ ದೇವರು ಕಾಯಿಸ್ತಾನೆ ಕಾಯಿಸಿದಾಗ ಅದೇ ಕೊನೆ ಅಂದ್ಕೊಳ್ಬೇಡಿ ಕಷ್ಟ ಕೊಡ್ತಾನೆ ಅದೇ ಕೊನೆ ಅಂದ್ಕೊಳ್ಬೇಡಿ ಅದೆಲ್ಲ ಬಿಗಿನಿಂಗ್ ಅಷ್ಟೆ ಅದೆಲ್ಲ ಒಂದು ಸಾಮಾನ್ಯ ತಾತ್ಕಾಲಿಕ ಮಾತ್ರ ಯಾವುದು ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ನಿಮ್ಮ ಶ್ರಮ ಮಾತ್ರ ನಿಮ್ಮ ಶ್ರಮ ಯಾವತ್ತೂ ಹಾಳಾಗಲ್ಲ ಎಷ್ಟೋ ಜನ ನೋಡಿದ್ದೀನಿ ಶ್ರಮ ಹಾಕ್ತಾರೆ ಅವರು ಒಳ್ಳೆತನಕ್ಕೆ ಅವರ ಒಳ್ಳೆ ಉದ್ದೇಶಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಮಾಡುವ ಕೆಲಸವನ್ನು ದಯವಿಟ್ಟು ನಿಲ್ಲಿಸ್ಬೇಡಿ ಅದು ಬಹಳ ಮುಖ್ಯ